ಸ್ನೇಹಿತರೆ ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಒಂದು ಆಸ್ತಿ ಖರೀದಿ ಮಾಡುವಾಗ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ತಗೋಬೇಕು, ಯಾವ ರೀತಿಯ ದಾಖಲೆಗಳನ್ನು ಪರಿಶೀಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಒಂದು ಬಿ ಡಿ ಎಸ್ ಸೈಟ್ ಹೇಗೆ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಜನರ ಕನಸನ್ನು ನನಸು ಮಾಡೋದಕ್ಕೆ ಬಿ ಡಿ ಅಂತ ಸಂಸ್ಥೆಗಳು ಸರ್ಕಾರದವರು ಮಾಡ್ತಾರೆ. ಇದು ಒಂದು ನಗರ ಪ್ರದೇಶ ಆದರೆ ಈ ರೀತಿಯಾಗಿ ಮಾಡ್ತಾರೆ. ಇನ್ನಿತರ ಸ್ವಲ್ಪ ದೂರದಲ್ಲಾದರೆ ನಗರ ಪ್ರದೇಶ ಬಿಟ್ಟು ಮಾಡಬೇಕು ಅಂದಾಗ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಂತ, ಕರ್ನಾಟಕ ಗೃಹ ಮಂಡಳಿ ಅಂತ ಇದೆ, ಅವ್ರ ಮೂಲಕ ಕೂಡ ನಾವು ಏನು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ, ಅಲ್ಲಿ ನಾವು ಕೂಡ ಪರ್ಚೇಸ್ ಮಾಡ್ಬೋದು. ಈ ಯಾವುದೇ ಗೌರ್ಮೆಂಟ್ ಏಜೆನ್ಸಿ ಆದರೂ ಕೂಡ ಎಲ್ಲವೂ 100% ಫುಲ್ ಪ್ರೂಫ್ ಆಗಲಿ, ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ನನ್ನ ಒಂದು ಅಡ್ವೈಸ್ ಏನಪ್ಪ ಅಂತಂದರೆ, ನೀವು ಅದು ಯಾವುದೇ ರೀತಿ ಮನೆಗಳಿರ್ಬೋದು, ಆಸ್ತಿಗಳಿರ್ಬೋದು, ಅದನ್ನು ನೀವು ಒಬ್ಬ ವಕೀಲರಿಗೆ ತೋರಿಸೋದು ಬಹಳ ಉತ್ತಮವಾದ್ದು. ಕೆಲವು ಸರಿ ಹೇಳ್ತಾರೆ, ನಾವು ಲೋನ್ ತಗೊಳ್ತಾ ಇದ್ದೀವಿ ಸರ್, ಅಲ್ಲಿ ಲೋನಲ್ಲಿ ಲೋನ್ಗೆ ಹೋದಾಗಲೂ ಕೂಡ ಅಲ್ಲಿ ಒಂದು ಲೀಗಲ್ ವೆರಿಫಿಕೇಷನ್ ಆಗುತ್ತೆ, ಸಾಕಲ್ಲ ಅಂತ ಹೇಳ್ತಾರೆ. ಆದರೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂತಂದರೆ, ಕೆಲವೊಮ್ಮೆ ಒಂದು ವಿಚಾರನ ಇಬ್ಬಿಬ್ಬರು ನೋಡೋದು ಬಹಳ ಉತ್ತಮ. ಯಾಕೆಂದರೆ ಒಬ್ಬರು ಮಿಸ್ ಮಾಡಿದ್ರು ಇನ್ನೊಬ್ಬರು ಅದನ್ನು ಚೆಕ್ ಮಾಡಿ ಅದನ್ನು ನಿಮ್ಮ ಗಮನಕ್ಕೆ ತರುವಂಥ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ಯಾವುದೇ ಒಂದು ಓನರ್ಶಿಪ್ ಇರ್ಬೋದು, ಅಂದರೆ ಬಿ ಡಿ ಎಯಿಂದ ಬಂದಿರ್ಬೋದು, ಖಾಸಗಿ ಇರ್ಬೋದು, ಒಂದು ವೆರಿಫಿಕೇಷನ್ ಅಡ್ವೊಕೇಟಿಂದ ಅಥವಾ ವಕೀಲರಿಂದ ಈ ಒಂದು ಕ್ಷೇತ್ರದಲ್ಲಿ ಪರಿಣಿತಿ ಹೊಂದಿರುವಂಥ ಒಬ್ಬ ಪ್ರೊಫೆಷನಲಿಂದ ನೀವು ಖಂಡಿತವಾಗಲೂ ನೀವು ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಈ ಬಿ ಡಿ ಎ ಕೆ ಎಚ್ ಪಿಯಿಂದ ಸಾಮಾನ್ಯವಾಗಿ ಸಮಸ್ಯೆಗಳು ಕಡಿಮೆ ಇರುತ್ತೆ, ಆಮೇಲೆ ಸುಲಭವಾಗಿ ನಾವು ಡಾಕ್ಯುಮೆಂಟ್ಸ್ನ ಟ್ರೇಸ್ ಮಾಡ್ಬೋದು. ಹಾಗಾದರೆ ಈ ಎಲ್ಲವನ್ನು ಸರ್ಕಾರ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಹಾಗಾಗಿ ಈ ಗೃಹ ಮಂಡಳಿಗಳು ಅಂತ ಬಂದು ಅವ್ರೇನು ಮಾಡ್ತಂದರೆ, ಹೌಸಿಂಗ್ ಕೋಆಪ್ರೇಟಿವ್ ಸೊಸೈಟಿ ಇರ್ಬೋದು, ಗೃಹ ಮಂಡಳಿಗಳಿರ್ಬೋದು, ಅವೆಲ್ಲ ಏನು ಮಾಡ್ತಾರೆ ಅಂತಂದರೆ, ಖಾಸಗಿಯಾಗಿ ಅವರು ಡೆವಲಪ್ ಮಾಡಿ ನಿಮಗೆ ಸೈಟ್ಗಳನ್ನು ಮನೆಗಳನ್ನು ಕಟ್ಕೊಡ್ತಾರೆ. ಈ ಖಾಸಗಿಯವರು ಮಾಡಬೇಕಾದ್ರೇ ನಾವು ಅತ್ಯಂತ ಎಚ್ಚರ ವಹಿಸಬೇಕಾಗತ್ತೆ. ಆ ಏನು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ ನಮಸ್ಕಾರ.